ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಬಹಳ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ, ಇವತ್ತು ನಮ್ಮ ಜೀವನದಲ್ಲಿ ನಾವೇನೇ ಆಗಿದ್ರು ನಾವು ನಡೆದು ಬಂದ ದಾರಿ ಯಾವತ್ತೂ ಮರಿಬಾರ್ದು. ಯಾರು ನಮಗೆ ಕಷ್ಟ ಕಾಲದಲ್ಲಿ ಆಗಿರ್ತಾರೆ, ಯಾರು ನಮಗೆ ಸಹಾಯ ಮಾಡಿರ್ತಾರೆ, ನಿಜವಾದ ವ್ಯಕ್ತಿಗಳು ಜೀವನದಲ್ಲಿ ಯಾರಿರ್ತಾರೆ ಅವ್ರನ್ನ ನೆನೆಸ್ಕೊಳ್ಳೋದು ನಿಜವಾದ ವ್ಯಕ್ತಿತ್ವ. ಅಂಬರೀಷ್ ಅಣ್ಣ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ. ಬಂದಾಗ ನಾವ್ ಯಾರು ಅಲ್ಲ, ಎಲ್ಲಿಂದನೋ ಬಂದಂತವ್ರು, ಆದ್ರೂ ಕೂಡ ಅದೇ ಗೌರವ ಕೊಟ್ಟು ಒಬ್ಬ ಬೆಳೆಯುವ ವ್ಯಕ್ತಿಗೆ ಒಂದು ಸಣ್ಣ ನಿರಂತರದ ಒಂದು ಬೆನ್ ತಟ್ಟೋ ಕೆಲಸ ಮಾಡಿದಾಗ ಶಕ್ತಿ ಇದ್ದವ್ರು ಎಲ್ಲಿಗೆ ಬೇಕಾದ್ರೂ ಬೆಳ್ಕೊಂಡು ಹೋಗ್ಬೋದು. ಹಂಗೆ ಆ ಒಂದು ಮಹಾನ್ ಜೀವ, ಆ ಮಹಾನ್ ವ್ಯಕ್ತಿ ನನಗೆ ಅಥವಾ ಸಾಕಷ್ಟು ಜನಕ್ಕೆ ಮಾಡಿದ್ರು. ಅದನ್ನ ನೆನೆಸ್ಕೊಂಡು ಆ ಪ್ರೀತಿಯಿಂದ ನಾನು ಬಂದಿದ್ದೀನಿ. ಇವತ್ತು ಅವರು ಧರ್ಮಪತ್ನಿ, ನಿಮ್ಮೂರಿನ ಸೊಸೆ, ಎಲೆಕ್ಷನ್ ನಿಂತಿದ್ದಾರೆ. ಸಚ್ಚಿ ಅವ್ರು ಹೇಳ್ತಾ ಇದ್ರು ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ. ಅದೆಲ್ಲ ರಾಜಕೀಯ ಅಂದಾಗ ಮಾತಾಡ್ತಾರೆ, ನಾನಂತೂ ನಿಜ ಹೇಳ್ತೀನಿ ಕೇಳಿ, ಜನ ಏನ್ ನನಗೆ ಗೊತ್ತು. ಇಲ್ಲಿರೋ ಹೆಣ್ಮಕ್ಳು ಅಷ್ಟು ಜನ ನಿಂತಿದ್ದಾರೆ, ಒಂದೇ ಒಂದು ಹೇಳ್ತೀನಿ, ಅವ್ರ ಜೀವನದಲ್ಲಿ ಎಷ್ಟು ತ್ಯಾಗ ಮಾಡಿರ್ತಾರೆ. ಹುಟ್ಟದ ಮನೆಯಲ್ಲೂ ಅವರೆಲ್ಲ ಕೆಲಸ ಮಾಡಿ ಸೇವೆ ಮಾಡಿ ಆ ಮನೆಗೋಸ್ಕರ ಬದುಕಿ ಕಡೆಗೆ ಎಲ್ಲಿಗೆ ಮದುವೆ ಮಾಡಿಕೊಡ್ತಾರೋ ಅಲ್ಲೂ ಆ ಮನೆ ಗೌರವ ತರಬೇಕು, ಆ ರೀತಿ ಬದುಕ್ತಾರೆ. ಪ್ಲಸ್ ಆ ಮನೆಯಲ್ಲಿ ಆ ಗಂಡ ಏನಾಗಿರ್ತಾರೆ ಅಥವಾ ಅವ್ರ ಕುಟುಂಬ ಅವರ ಇದಕ್ಕೋಸ್ಕರ ದುಡಿತಾರೆ, ಎಲ್ಲ ಮಾಡ್ತಾರೆ, ಮಕ್ಕಳು ಇರ್ತಾರೆ, ಅಷ್ಟೆಲ್ಲ ಮಾಡಿದವ್ರಿಗೆ ಇವತ್ತು ಆ ಒಂದು ವ್ಯಕ್ತಿ ಇಲ್ಲ ಅಂತ. ಇಲ್ಲಿಗೆ ಸೇರಿದವ್ರೆ ಅಲ್ಲ, ಇಲ್ಲಿಯವರೇ ಅಲ್ಲ ಅಂದ್ಬಿಟ್ರೆ ನ್ಯಾಯನ ಅದು. ಅಲ್ಲಿಗೆ ಹೆಣ್ಮಕ್ಳು ಅಲ್ಲಿ ಎತ್ತವ್ರ ಕಡೆ ಹೋದ್ರೆ ನಾವು ಮದುವೆ ಮಾಡಿ ಕಳಿಸ್ಬಿಟ್ಟಿದೀವಿ, ಅಲ್ಲಿಗೆ ಸೇರಿದವ್ರು ಅಂತಾರೆ, ಇಲ್ಲಿ ಬಂದ್ರೆ ಎಲ್ಲಿಂದನೋ ಬಂದವರು ಅಂತಾರೆ. ಎಲ್ಲಿಗೆ ಹೋಗ್ಬೇಕಂಗಾರ ಹೆಣ್ಮಕ್ಳು, ನಿಮ್ಮ ಮಂಡ್ಯದ ಸೊಸೆ ಅಂಬರೀಷ್ ಅಣ್ಣನ ಮಗ, ನಿಮ್ಮ ಮಂಡ್ಯದ ಮಗ. ಇಂಡಿಯಾಲಿ ಮಂಡ್ಯ ಅನ್ನೋ ಹೆಸರು ಎಲ್ಲೇ ಬಂದ್ರು ಒಂದ್ಸಲ ಅಂಬರೀಷ್ ಅಣ್ಣ ಅಂತ ಅದು ಆ ವ್ಯಕ್ತಿ ಬೆಳೆಸ್ಕೊಂಡಂತ ಪ್ರೀತಿ. ಯಾವಾಗ ಹೋದ್ರು ಮಂಡ್ಯ ಮಂಡ್ಯ ಮಂಡ್ಯ, ಎಲ್ಲಿ ಬೇಕಾದ್ರೂ ಬದುಕು, ಫಾರಿನ್ ಹೋಗಿ ಮಂಡ್ಯ ಅನ್ನೋರು, ಜೀವನದಲ್ಲಿ ಎಲ್ಲೋದ್ರು ಮಂಡ್ಯ ಅನ್ನೋರು, ಮಂಡ್ಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ರು. ಸಾಕಷ್ಟು ನಾನ್ ನೋಡಿದೀನಿ, ಕಣ್ಣಾರೆ ನೋಡಿದೀನಿ ಅವತ್ತು ಅವ್ರು ಸಾಯೋ ಹಿಂದಿನ ದಿನ ಕೂಡ ಆ ಒಂದು ಘಟನೆ ನೋಡಿ, ಆ ಬಸ್ ಆಕ್ಸಿಡೆಂಟ್ ಆಗಿದ್ದ ನೋಡಿ ಅವ್ರು ಎಷ್ಟು ನೊಂದ್ಕೊಂಡು ಹೆಂಗ್ ಕುಸ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಬಹಳ ಪ್ರೀತಿ ಇಟ್ಕೊಂಡಿದ್ರು, ಅದು ನಾಟಕದ ಪ್ರೀತಿ ಅಲ್ಲ. ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ ಜನಕ್ಕೆ ಎಷ್ಟು ಪ್ರೀತಿನೋ, ಮಂಡ್ಯ ಜನ ಅಂದ್ರೆ ಅಂಬರೀಷ್ ಅಣ್ಣನಿಗೂ ಅಷ್ಟೇ ಪ್ರೀತಿ. ಆ ಸಂಬಂಧ ಅಳಿಸಕ್ಕಾಗಲ್ಲ. ಇವತ್ತಿನ ದಿನ ಈಗ ಒಂದು ಘಟ್ಟ ಯಾವ ತರ ತಲುಪಿದೆ ಅಂದ್ರೆ ಇದು ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ಆ ಹೆಣ್ಣು ಮಗಳು ನಿಮ್ಮ ಮಡ್ಲಲ್ಲಿದ್ದಾರೆ. ಇಲ್ಲಿರೋ ತಾಯಂದ್ರಿಗೆ ಎಲ್ರಿಗೂ ಹೇಳ್ತೀನಿ, ಇದು ನಿಮ್ಗೆ ಗೆಲುವಾಗಬೇಕು. ಹೆಣ್ಣು ಮಕ್ಳು ಧೈರ್ಯ ಮಾಡಿ ಮುಂದೆ ಬರ್ತಾರಲ್ಲ, ನಾನು ಹೇಳೋದು ಒಂದೇ, ಯಾರಾದ್ರೂ ಒಬ್ರು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಟ ತಕ್ಷಣ ಅಲ್ಲೇ ಹೊಸ್ಕಾಕಕ್ ನೋಡಬಾರ್ದು, ಅವ್ರು ಒಂದು ಅವಕಾಶ ಕೊಡ್ಬೇಕು. ಮಂಡ್ಯ ಜನತೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಾಡಿಗೆ, ಮಹಾನ್ ನಾಯಕರುಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಲೀಡರ್ಗಳು ಕೊಟ್ಟಿದ್ದಾರೆ. ಇವತ್ತು ಒಂದು ಹೆಣ್ಣು ಮಗಳು ಒಂದು ಲೇಡಿ ಇವತ್ತು ಬಂದು ನಿಂತ್ಕೊಂಡಿದ್ದಾರೆ, ಇದು ಒಂದು ಕೊಡುಗೆ ಎಕ್ಸಾಂಪಲ್ ಆಗ್ಲಿ, ಮಂಡ್ಯದಿಂದ ಕರ್ನಾಟಕಕ್ಕೆ ಒಂದು ಒಳ್ಳೆ ಲೀಡರ್ ಆಗ್ಲಿ ಅವರು ಅಂತ ನಾನು ಬಯಸ್ತೀನಿ. ಗೆಲ್ಲಿಸಿ ಪ್ರೋತ್ಸಾಹ ಕೊಟ್ಟು ನೀವು ಕಳಿಸ್ಬೇಕು. ತುಂಬಾ ಜನಕ್ಕೆ ತುಂಬಾ ಮಾಡಿದ್ದೀರಾ, ತುಂಬಾ ಜನಕ್ಕೆ ತುಂಬಾ ಅವಕಾಶ ಕೊಟ್ಟಿದ್ದೀರಾ, ಅವ್ರಿಗೂ ಒಂದ್ಸಲ ಕೊಡ್ಬೇಕು. ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ, ಕ್ರಮ ಸಂಖ್ಯೆ 20, ಕಾಳೆ ಊದ್ತಿರೋ ರೈತ, ಕನ್ಫ್ಯೂಸ್ ಆಗ್ಲಿ ಅಂತ ಸಾಕಷ್ಟು ವಿಷಯಗಳಿದೆ, ನನಗೆ ಗೊತ್ತು ನೀವು ಕನ್ಫ್ಯೂಸ್ ಆಗಲ್ಲ, ಚೆಕ್ ಮಾಡ್ಬೋಣ. ಅಷ್ಟು ಬುದ್ಧಿ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಜನ ಬುದ್ಧಿ ಕಲಿಸ್ತಾರೆ. 20 ನಂಬರು ಕಾಳೆ ಊದ್ತಿರೋ ರೈತ ಅವ್ರು ಕೊಡಿ. ನಾನಂತೂ ಒಂದ್ ಹೇಳ್ತೀನಿ, ನಿಜವಾಗ್ಲೂ ಒಂದ್ ಶಕ್ತಿ ತುಂಬ ನೋಡಿ, ಅವ್ರು ಮುಂದಕ್ಕೆ ದೊಡ್ಡ ದೊಡ್ಡ ಸಾಧನೆಗಳು ಮಾಡಂಗಾಗ್ಲಿ, ಜನಗಳ ಕಷ್ಟ ಅರ್ಥ ಮಾಡ್ಕೊಂಡು ಬರೆಯಂಗ್ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮ್ ಆಶೀರ್ವಾದ ಇರ್ಲಿ, ಇದು ಒಂದು ಬಿಗಿನಿಂಗ್. ಅಮ್ಮ ತಾಯಂದ್ರ ದಯವಿಟ್ಟು ನೀವಂತೂ, ನಾನು ಹೇಳ್ತೀನಿ ಇದೆಲ್ಲ ನಿಮ್ಮ ಸ್ವಾಭಿಮಾನದ ಪ್ರಶ್ನೇನೋ, ಒಂದ್ ಅವಕಾಶ ಕೊಡಿ, ಒಂದೇ ಒಂದ್ ಅವಕಾಶ ಕೊಟ್ಟು ನೋಡಿ. ಸಾಕಷ್ಟು ಕೊಟ್ಟಿದ್ರೆ ತುಂಬಾ ಜನಕ್ಕೆ, ಅವರು ಒಂದ್ ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ತುಮಕೂರು
ಸಾಕಷ್ಟು ಸಮಯದ ಅಭಾವ ಇರುವುದರಿಂದ ಇವತ್ತು ಕೊಪ್ಪತ್ತಿ ಜಿಲ್ಲಾ ಪಂಚಾಯತಿ